Well, good morning, my dear students. Welcome back to Kannada class. ನಾನು ನಿಮ್ಮ ಶಿಕ್ಷಕ ದ್ಯಾಮಣ್ಣ. ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯ. ನಿಮಗೆಲ್ಲರಿಗೂ ಕನ್ನಡ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ಆರನೇ ತರಗತಿಯ ವಿಷಯದ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ವಿಷಯ ಕನ್ನಡ. ಆರನೇ ತರಗತಿಯಲ್ಲಿ ಎಷ್ಟನೇ ಪಾಠ? ಆರನೇ ಪಾಠ ಅಲ್ವಾ? ಐದು ಪಾಠಗಳಾಗಿತ್ತು ಗದ್ಯ ಭಾಗದಲ್ಲಿ. ಗದ್ಯ ಭಾಗದಲ್ಲಿ ಐದು ಪಾಠಗಳಾಗಿತ್ತು. ಇಂದಿನ ತರಗತಿಯಲ್ಲಿ ಆರನೆಯ ಪಾಠದ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತಾ ಹೋಗೋಣ. ಅರ್ಥ ಆಗ್ತಿದೆಯಾ? ಭಾರತ ಸರ್ಕಾರ ಸಾರಿ ಕರ್ನಾಟಕ ಸರ್ಕಾರ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಒಂದು ಸಾರ್ವಜನಿಕ ಶಿಕ್ಷಣ ಇಲಾಖೆ ಒಂದು ಸಮಿತಿಯನ್ನ ರಚನೆಯನ್ನ ಮಾಡಿರ್ತದೆ. ನಾನು ಹಿಂದಿನ ತರಗತಿ ನಿಮ್ಗೆ ಹೇಳಿದ ಹಾಗೆ ಈ ತರಗತಿಯಲ್ಲೂ ಸಹ ಹೇಳ್ತಾ ಇದ್ದೀನಿ. ಒಂದು ಸಮಿತಿಯನ್ನ ರಚನೆ ಮಾಡಿರುತ್ತೆ ಪಠ್ಯ ಪುಸ್ತಕವನ್ನ ರಚನೆ ಮಾಡೋದಕ್ಕೆ. ಆ ಸಮಿತಿಯವರು ಏನ್ ಮಾಡ್ತಾರೆ, ಕೆಲವೊಂದು ಕವಿಗಳ ಪಠ್ಯದ ಕವಿಗಳು ಬರೆದಿರುವಂತಹ ಕತೆ ಕಾದಂಬರಿ ಕೃತಿಗಳೊಟ್ಟಿಗೆ ಆ ಸಮಿತಿ ರಚನೆಯಿಂದ ಒಂದು ಪಠ್ಯವನ್ನ ಆಯ್ಕೆ ಮಾಡಿ ವಿಷಯವಾಗಿ ನಮ್ಮ ಪಠ್ಯ ಪುಸ್ತಕದಲ್ಲಿ ಇಡ್ತಾರೆ. ಹಾಗೆ ಇಂದಿನ ತರಗತಿಯಲ್ಲಿ ಮೆರವಣಿಗೆ ಎನ್ನುವಂತಹ ಒಂದು ಪಾಠವನ್ನು ಇಟ್ಟಿದ್ದಾರೆ. ಅದು ಸಮಿತಿಯ ರಚನೆ ಮಾಡಿರೋದು. ಅರ್ಥ ಆಗ್ತಿದೆಯಾ? ಸಮಿತಿ ರಚನೆ ಮಾಡಿರೋದು. ಸೊ ಹಾಗಾಗಿ ಇಂದಿನ ತರಗತಿಯಲ್ಲಿ ನಾವು ಮೆರವಣಿಗೆ ಎನ್ನುವಂತಹ ಒಂದು ಗದ್ಯ ಭಾಗವನ್ನು ನಾವು ಇಂದಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಏನು ಮೆರವಣಿಗೆ? ಏನಾಗುತ್ತೆ ಮೆರವಣಿಗೆ ಅಂದ್ರೆ ಏನು? ಮೆರವಣಿಗೆ ಅಂದ ತಕ್ಷಣ ನಿಮ್ಗೆ ಒಂದು ಕಲ್ಪನೆ ಬರುತ್ತೆ ಅಲ್ವಾ? ಮೆರವಣಿಗೆ ಅಂತಂದ್ರೆ ದಾರಿ ಉದ್ದಕ್ಕೂ ಮೆರವಣಿಗೆ ಮಾಡ್ಕೊಂಡು ಹೋಗೋದಂತ ಅಲ್ವಾ? ಮೆರವಣಿಗೆ ಅಂತ ಅಂದ ತಕ್ಷಣನೇ ಮದುವೆ ಸಮಾರಂಭ, ಹಬ್ಬ ಹರಿದಿನ, ಜಾತ್ರೆ, ಉತ್ಸವಗಳು ಅಲ್ವಾ? ಈ ತರ ಎಲ್ಲ ಮೆರವಣಿಗೆಗಳು ನಮಗೆ ಬರ್ತಾ ಹೋಗ್ತದೆ. ನಾವೊಂದು ರಾಜ್ಯೋತ್ಸವ ಮಾಡಿದ್ರೆ ಸ್ವತಂತ್ರ ದಿನಾಚರಣೆ, ಗಾಂಧಿ ಜಯಂತಿ, ಕನ್ನಡ ರಾಜ್ಯೋತ್ಸವ ಅಲ್ವಾ? ಹೀಗೆ ನಮ್ಮ ರಾಷ್ಟ್ರೀಯ ಹಬ್ಬಗಳನ್ನ ಮಾಡೋದ್ರ ಮೂಲಕ ನಾವು ಬೀದಿಯಲ್ಲಿ ಮೆರವಣಿಗೆಯನ್ನ ಹೋಗ್ತೀವಿ ಅಲ್ವಾ? ಆಮೇಲೆ ಮತ್ತಿನ್ನೇನ್ ಮಾಡ್ತೀವಿ ನಾವು ಊರಿನ ಜಾತ್ರೆ ಹಬ್ಬ ದಿನಗಳಲ್ಲಿ ಅಲ್ವಾ? ನಮ್ಮೂರಲ್ಲಿ ಯಾವ ಜಾತ್ರೆ ಫೇಮಸ್? ಹುಚ್ಚರಾಯ ಆಂಜನೇಯ ಸ್ವಾಮಿ ಜಾತ್ರೆ ಫೇಮಸ್ ಅಲ್ವಾ? ಸೊ ನಾವು ರಥವನ್ನ ಎಳ್ಕೊಂಡು ಬರುವುದರ ಮೂಲಕ ಬೀದಿಯ ತುಂಬಾ ಮೆರವಣಿಗೆಯನ್ನ ಮಾಡ್ತೀವಲ್ವಾ? ಸೊ ಹಾಗೆ ಇಲ್ಲಿ ಒಂದು ಪಠ್ಯದಲ್ಲಿ ಮೆರವಣಿಗೆ ಎನ್ನುವಂತಹ ಒಂದು ಪಠ್ಯವನ್ನ ಇಟ್ಟಿದ್ದಾರೆ. ಆ ಮೆರವಣಿಗೆ ಪಠ್ಯದಲ್ಲಿ ಏನಿದೆ, ವಿಷಯ ವಸ್ತು ಏನು, ಕಥಾಹಂತರ ಏನು ಎನ್ನುವುದ್ರ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತಾ ಹೋಗೋಣ ಹಿಂದಿನ ತರಗತಿಯಲ್ಲಿ. ಅರ್ಥ ಆಗ್ತಿದ್ಯಾ? ಲೆಟ್ಸ್ ಮೂವ್. ಪದಗಳ ಅರ್ಥವನ್ನ ನೋಡ್ತಾ ಹೋಗೋಣ. ಪದಗಳ ಅರ್ಥ ನೋಡಿ. ತಡ. ತಡ ಅಂದ್ರೆ ನಿಧಾನ, ವಿಳಂಬ. ಅರ್ಥ ಆಗ್ತಿದ್ಯಾ? ಲೇಟ್ ಮಾಡೋದು ಅಂತ ಹೇಳಿ. ಸಲಹೆ. ಸಲಹೆ ಮೀನ್ಸ್ ಅಭಿಪ್ರಾಯ, ಆಲೋಚನೆ. ಅರ್ಥ ಆಗ್ತಿದ್ಯಾ? ಸೂಚನೆ. ಸೂಚನೆ ಅಂತಂದ್ರೆ ತಿಳಿಸುವಿಕೆ, ಸೂಚಿಸುವಿಕೆ. ಕೋರು. ಕೋರು ಅಂತಂದ್ರೆ ಕೇಳಿಕೋ, ಬೇಡು ಅಥವಾ ಕೋರಿಕೆಯನ್ನ ಮಾಡಿಕೋ ಅಂತ ಹಿಂಗ್ ಕೈ ಮುಂದೆ ಬೇಡ್ಕೋ ಅಂತ ಹೇಳ್ತೀವಲ್ವ? ಸೊ ಹಾಗೆ. ಸಿದ್ಧತೆ. ಸಿದ್ಧತೆ ಅಂದ್ರೆ ತಯಾರು, ಸಜ್ಜು, ರೆಡಿ. ಅರ್ಥ ಆಗ್ತಿದ್ಯಾ? ಪಟ್ಟಿ ಅಂದ್ರೆ ಯಾದಿ ವಿವರಣೆಯ ಬರಹ. ಅಂದ್ರೆ ನಾವು ಯಾವ ರೀತಿ ಹೋಸ್ಟಿಂಗ್, ಆಂಕರಿಂಗ್ ಅನ್ನ ಮಾಡಬೇಕು, ಆ ಕಾರ್ಯಕ್ರಮದ ಸಿದ್ಧತೆಯನ್ನು ಹೇಗೆ ಮಾಡಬೇಕು ಅಂತ ಹೇಳಿ ತಯಾರು ಮಾಡಿಕೊಳ್ಳುವಂತಹ ಒಂದು ಪಟ್ಟಿ. ಅರ್ಥ ನಿರ್ವಹಿಸು. ನಿರ್ವಹಿಸು ಅಂತಂದ್ರೆ ನಿಭಾಯಿಸು, ಪೂರೈಸು. ನಾವೊಂದು ಕೊಟ್ಟಿರುವಂತಹ ಕಾರ್ಯವನ್ನ ಜವಾಬ್ದಾರಿಯಿಂದ ನಿರ್ವಹಿಸಬೇಕು ಅಲ್ವಾ? ಅಲಂಕಾರ ಅಂದ್ರೆ ಸಿಂಗಾರ, ಸೊಗಸು, ಡೆಕೋರೇಷನ್ ಅಂತ ಹೇಳ್ತೀವಲ್ಲ. ಸೊ ಹಾಗೆ ಈ ಪಠ್ಯದಲ್ಲಿ ಬರುವಂತಹ ಕೆಲವೊಂದಿಷ್ಟು ಅಂಶಗಳನ್ನು ನಾವು ಇಂದಿನ ತರಗತಿಯಲ್ಲಿ ಚರ್ಚೆ ಮಾಡುವುದರೊಟ್ಟಿಗೆ ಒಂದಿಷ್ಟು ವಿವರಣೆಯನ್ನು ತಿಳಿಬೇಕಾಗಿದೆ ಅಲ್ವಾ? ನೋಡಿ, ಸಕ್ರಿಯವಾಗಿ ಅಂತ ಇದೆ ಅಲ್ವಾ? ಸಕ್ರಿಯವಾಗಿ ಅಂತಂದ್ರೆ ಚಟುವಟಿಕೆಯಿಂದ ಕೂಡಿ ಅಂತ ಹೇಳಿ ಅರ್ಥ. ನಾವು ಒಂದು ಕೆಲಸನ ಮಾಡ್ತಿದ್ವಿ ಅಂತ ಅಂದಾಗ ಹಲವಾರು ಜನ ಒಟ್ಟಿಗೆ ಸೇರಿ ಸಕ್ರಿಯವಾಗಿ ನಾವು ಆ ಕೆಲಸವನ್ನು ಮಾಡಬೇಕು. ಕ್ರಿಯಾತ್ಮಕವಾಗಿ ಅರ್ಥ ಆಗ್ತಿದೆ. ಕ್ರಿಯಾತ್ಮಕವಾಗಿ ನಾವು ಕೆಲಸವನ್ನು ಮಾಡಬೇಕು. ಯೋಜನೆ. ಯೋಜನೆ ಅಂತಂದ್ರೆ ಕರ್ತವ್ಯಗಳ ರೂಪುರೇಷೆಯ ಸಿದ್ಧತೆ. ಯೋಜನೆ. ನಾವು ಒಂದು ಫಂಕ್ಷನ್ ಅನ್ನು ಮಾಡ್ತೀವಲ್ವಾ, ಆ ಫಂಕ್ಷನ್ ಅನ್ನು ಮಾಡುವಾಗ ಅದಕ್ಕಿಂತ ಮುಂಚಿತವಾಗಿ ಪ್ರೀವಿಯಸ್ ಆಗಿ ನಾವೇನ್ ಮಾಡ್ತೀವಿ, ನಾಳೆ ಒಂದು ಫಂಕ್ಷನ್ ಮಾಡ್ತಿದೀವಿ, ನಾಳೆ ಒಂದು ಸ್ವತಂತ್ರ ದಿನಾಚರಣೆ ಮಾಡ್ತೀವಿ ಅಂತ ಅಂದಾಗ ಯೋಜನೆ, ಸ್ವತಂತ್ರ ದಿನಾಚರಣೆ ಮಾಡ್ಬೇಕು ಅಂತ ಹೇಳಿ ಯೋಜನೆಯನ್ನು ಹಾಕೊಂಡಾಗ ಏನ್ ಮಾಡ್ತೀವಿ ನಾವು, ಆ ಕರ್ತವ್ಯವನ್ನು ಮಾಡಕ್ಕೆ ಪೂರ್ವ ಸಿದ್ಧತೆಯನ್ನ ಮಾಡ್ಕೊಳ್ತೀವಿ. ನಾಳೆ ಗೆಸ್ಟ್ ಗಳನ್ನ ಯಾರು ಕರಿಬೇಕು ಅಲ್ವಾ, ಕಾರ್ಯಕ್ರಮದ ನಿರ್ವಹಣೆಯನ್ನ ಯಾರು ಮಾಡ್ಬೇಕು, ಸ್ವಾಗತ ಭಾಷಣ ಯಾರು ಮಾಡ್ಬೇಕು, ಆಮೇಲೆ ಇದು ವೋಟ್ ಆಫ್ ಥ್ಯಾಂಕ್ಸ್ ವಂದನಾರ್ಪಣೆಯನ್ನ ಯಾರು ಮಾಡ್ಬೇಕು, ದೀಪ ಯಾರು ಬೆಳಗಿಸ್ಬೇಕು, ಗಾಂಧೀಜಿಯವರ ಬಗ್ಗೆ ಯಾರು ಹೇಳ್ಬೇಕು, ಸ್ವತಂತ್ರ ದಿನಾಚರಣೆ ಬಗ್ಗೆ ಯಾರು ಮಾತಾಡ್ಬೇಕು ಅಂತೇಳಿ ಪೂರ್ವ ಸಿದ್ಧತೆಯನ್ನ ನಾವು ಮಾಡ್ಕೊಳ್ತೀವಿ. ಅದನ್ನ ಯೋಜನೆ ಅಂತ ಅರ್ಥಿದ್ಯಾ? ವಾದ್ಯ. ವಾದ್ಯ ಅಂತಂದ್ರೆ ಧ್ವನಿ ಮಾಡುವ ಉಪಕರಣ, ನುಡಿಸುವ ಸಾಧನ.
ಧ್ವನಿ ಮಾಡುವ ಉಪಕರಣ ಅಂದ್ರೆ ಯಾವ್ದು ಬರುತ್ತೆ? ಶಬ್ದಗಳನ್ನು ಮಾಡುವಂತದ್ದು. ಡೋಲ್ ಬಡಿತೀವಿ ಅಲ್ವಾ, ಆಮೇಲೆ ಸ್ಕೂಲ್ ಅಲ್ಲಿ ಡ್ರಿಲ್ ಬಾರಿಸ್ತೀವಿ ಅಲ್ವಾ, ಆಮೇಲೆ ತುತ್ತೂರಿ, ಹೀಗೆ ಹಲವಾರು ಧ್ವನಿವಾದ್ಯಗಳು ನಾವು ನೋಡ್ತಾ ಹೋಗ್ತೀವಿ. ಸಾಂಸ್ಕೃತಿಕ ಸಂಘ, ಸಾಂಸ್ಕೃತಿಕ ಸಂಘ ಅಂತ ಅಂದ್ರೆ ಸಾಂಸ್ಕೃತಿಕ ಚಟುವಟಿಕೆಗಳಾಗಿ ಕಟ್ಟಿಕೊಂಡಂತಹ ಒಂದು ಸಮಿತಿ. ಅರ್ಥಾಗ್ತಿದ್ಯಾ? ಜನಪದ ಗೀತೆ, ಯಕ್ಷಗಾನ, ಭರತನಾಟ್ಯ, ಡಾನ್ಸ್, ಹೀಗೆ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಾವು ಮಾಡ್ಲಿಕ್ಕೋಸ್ಕರನೇ ಒಂದು ಸಮಿತಿಯನ್ನ ನಾವು ಶಾಲೆಯಲ್ಲಿ ಮಾಡ್ಕೊಂಡಿರ್ತೀವಿ ಅಲ್ವಾ. ಸೊ ಹಾಗಾಗಿ ಹೋಗೋಣ, ಹಾಗಾದ್ರೆ ಪಾಠಕ್ಕೆ ಹೋಗೋಣ. ಇಂದಿನ ತರಗತಿಯಲ್ಲಿ ನಾವು ನಾನು ಪಾಠ ಓದ್ತಾ ಅದರೊಟ್ಟಿಗೆ ನಿಮಗೆ ವಿವರಣೆಯನ್ನು ತಿಳಿಸ್ತಾ ಹೋಗ್ತೀನಿ. ಅರ್ಥ ಆಗ್ತಿದ್ಯಾ? ಅದಕ್ಕಿಂತ ಮುಂಚಿತವಾಗಿ ನೋಡಿ, ಯಾವುದೇ ಒಂದು ಕಾರ್ಯವನ್ನು ನಾವು ನಿರ್ವಹಿಸಬೇಕಾದ್ರೆ ನೂರಾರು ಕೈಗಳ ಅವಶ್ಯಕತೆ ಇರುತ್ತೆ ಅಲ್ವಾ. ನಾವು ಒಂದು ಕಾರ್ಯವನ್ನು ಮಾಡಬೇಕು ಅಂತಂದಾಗ ಏನು ಒಂದು ಮಹತ್ ಕಾರ್ಯ ಸಾಧ್ಯ ಆಗುವುದು, ಒಂದು ಕಾರ್ಯವನ್ನು ನಾವು ಜವಾಬ್ದಾರಿಯಿಂದ ನಿರ್ವಹಿಸಬೇಕಂತಂದ್ರೆ ನೂರಾರು ಕೈಗಳ ಅವಶ್ಯಕತೆ ಇದೆ. ಒಂದೇ ಕೈಯಿಂದ ಚಪ್ಪಾಳೆ ಸಾಧ್ಯನಾ? ಎರಡು ಕೈಯಿಂದ ಸೇರಿದ ತಾನ ಚಪ್ಪಾಳೆ, ಒಂದು ಕೈಯಿಂದ ಚಪ್ಪಾಳೆ ಹೊಡೆಯೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಒಂದು ಕೆಲಸವನ್ನ, ಒಂದು ಜವಾಬ್ದಾರಿಯುತವಾದಂತಹ ಕಾರ್ಯವನ್ನ ನಾವು ಮಾಡೋದಕ್ಕೆ ನೂರಾರು ಕೈಗಳ ಅವಶ್ಯಕತೆ ಇರ್ತದೆ ಅಲ್ವಾ. ಸಾರ್ವಜನಿಕ ಕಾರ್ಯಗಳಲ್ಲಿ ಎಲ್ಲರೊಟ್ಟಿಗೆ ಬೆರೆತಾಗ ನಾವು ಸಮಾಜ ಜೀವಿ ಆಗ್ತೀವಿ ಅಲ್ವಾ. ನೋಡಿ, ನಾವು ಸಾರ್ವಜನಿಕ ಕಾರ್ಯಗಳಲ್ಲಿ ನೋಡವು, ಒಂದು ಸಮಾಜದಲ್ಲಿ ಹಲವಾರು ಸಾರ್ವಜನಿಕ ಕಾರ್ಯಕ್ರಮಗಳು ನಡೀತಾ ಇರ್ತದೆ ಅಲ್ವಾ. ಉತ್ಸವಗಳು ನಡೀತಾ ಇರ್ತದೆ, ಗಣಪತಿ ಹಬ್ಬ, ದಸರಾ, ಜಾತ್ರೆ ಮಹೋತ್ಸವಗಳಲ್ಲಿ ನಾವು ಸಾರ್ವಜನಿಕರಲ್ಲಿ ಬೆರೆತಾಗ ನಾವು ಸಹ ಸಮಾಜಮುಖಿಗಳಾಗ್ತೀವಿ, ಇನ್ನೊಬ್ಬರ ಕಷ್ಟಗಳಿಗೆ ಸ್ಪಂದಿಸುವಂತಹ ಹಸನ್ಮುಖಿಗಳಾಗ್ತೀವಿ. ಅರ್ಥ ಆಗ್ತಿದೆಯಾ? ಜವಾಬ್ದಾರಿಗಳನ್ನು ಹೋರಲು ಸದಾ ಸಿದ್ಧರಾಗಬೇಕು. ನೋಡಿ, ನಾವು ಕೊಟ್ಟಿರುವಂತಹ ಯಾವುದೇ ನಾವು ಏನೋ ಒಂದು ಜವಾಬ್ದಾರಿಯನ್ನು ಕೊಡ್ತಿದೀವಿ ಅಂತ ಅಂದ್ರೆ ಆ ಜವಾಬ್ದಾರಿನ ನಿಭಾಯಿಸೋದಕ್ಕೆ ನೀವು ಸದಾ ಸಿದ್ಧರಾಗಿರ್ಬೇಕು. ಯಪ್ಪ, ನನ್ನ ಕೈಯಿಂದ ಆಗಲ್ಲ, ಅದು ಕಷ್ಟ, ನನ್ನ ಕೈಯಿಂದ ಮಾಡಕ್ಕೆ ಆಗಲ್ಲ, ಅದು ನನಗೆ ಬೇಡಪ್ಪ ಅಂತ ಹೇಳಿ ಹಿಂಜರ್ಕೋಬಾರ್ದು, ಹೆದರ್ಕೋಬಾರ್ದು. ಅದಿಷ್ಟೇ ಕಷ್ಟ ಇರಲಿ, ಅದನ್ನ ನಾನು ಮಾಡಿ ತೀರೇ ತೀರ್ತೀನಿ ಅಂತ ಹೇಳಿ ಒಂದು ಧೈರ್ಯ ಇರಬೇಕು ಅಲ್ವಾ. ಹೊತ್ತಂತಹ ಜವಾಬ್ದಾರಿಯನ್ನು ನಾವೇನ್ ಮಾಡಬೇಕು? ಶ್ರದ್ಧೆಯಿಂದ ಕಾರ್ಯನಿರ್ವಹಿಸಬೇಕು. ನಾವೊಂದು ಜವಾಬ್ದಾರಿಯನ್ನು ತಗೊಂಡ್ವಿ ಅಂದ ತಕ್ಷಣ ಆ ಜವಾಬ್ದಾರಿಯನ್ನ ಶ್ರದ್ಧೆಯಿಂದ, ನಿಷ್ಠೆಯಿಂದ ಆ ಕೆಲಸವನ್ನು ನಾವು ಮಾಡಬೇಕು. ಆಗ ಆ ಕಾರ್ಯ ಯಶಸ್ವಿಯಾಗ್ತದೆ. ನೋಡಿ, ನಾವು ಯಾವುದೇ ಒಂದು ಜವಾಬ್ದಾರಿಯನ್ನು ತಗೊಂಡಾಗ ಅದನ್ನ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದಾಗ ಒಂದು ಸಾರ್ಥಕ ಕಾಣುತ್ತೆ ಅಲ್ವಾ. ಇಷ್ಟು ಒಂದು ಕಷ್ಟಕರವಾದಂತಹ ಕೆಲಸವನ್ನ ನಾವು ಮಾಡಿ ಯಶಸ್ವಿಯಾದಾಗ ಅದರಲ್ಲಿರುವಂತಹ ಸಂತೋಷವೇ ಬೇರೆ ಅಲ್ವಾ. ಸೊ ಹಾಗೆ ಸಮಾಜದಲ್ಲಿ ನಾವು ಸದಾ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಹೋಗ್ಬೇಕು, ಸಮಾಜಮುಖಿಯಾಗಿ ಜೀವನವನ್ನ ಮಾಡಬೇಕು. ಕಷ್ಟ ಅಂತ ಬಂದವರಿಗೆ ಸಹಾಯವನ್ನು ಮಾಡುವಂತಹದ್ದಾಗಿರ್ಬೋದು, ಸಮಾಜದಲ್ಲಿ ಮಾಡುವಂತಹ ಹಲವಾರು ಕಾರ್ಯಕ್ರಮಗಳಲ್ಲಿ ನಾವು ಸದಾ ಭಾಗಿ ಆಗ್ಬೇಕು ಅಂತ ಹೇಳಿ ಹೇಳ್ಬೋದು. ಆ ಮೂಲಕ ನಾವು ಅಳಿಲು ಸೇವೆ ಮಾಡುವುದರ ಮೂಲಕ ಈ ಅಳಿಲು ಸೇವೆಯ ಮನೋಭಾವನೆಯನ್ನು ನಾವು ಬೆಳೆಸ್ಕೋಬೇಕಲ್ವಾ. ನನ್ನಿಂದ ಎಷ್ಟಾದ್ರೂ ಇನ್ನೊಬ್ಬರಿಗೆ ಸಹಾಯ ಆಗುತ್ತೇನೋ ಅಂತ ಹೇಳಿ ಯೋಚನೆ ಮಾಡಬೇಕು. ಇನ್ನೊಬ್ಬರಿಗೆ ಯಾವತ್ತೂ ನಾವು ಕೆಟ್ಟದನ್ನ ಬಯಸಬಾರದು ಅಲ್ವಾ. ಕೆಟ್ಟದನ್ನ ಯಾವುದೇ ಕಾರಣಕ್ಕೂ ನಾವು ಇನ್ನೊಬ್ಬರಿಗೆ ಬಯಸ್ಬಾರ್ದು. ನಮ್ಮಿಂದ ಅವ್ರಿಗೆ ಒಳ್ಳೇದು ಮಾಡಕ್ಕಾಗುತ್ತೋ ಇಲ್ವೋ ಅದು ಸೆಕೆಂಡ್ರಿ, ಆದ್ರೆ ಕೆಟ್ಟದನ್ನ ಮಾತ್ರ ನಾವು ಯಾವುದೇ ಕಾರಣಕ್ಕೂ ಬಯಸಬಾರ್ದು. ಎಷ್ಟು ಸಹಾಯ ಆಗುತ್ತೆ ನಮ್ಮ ಕೈಯಿಂದ ಅಳಿಲು ಸೇವೆ ಅಂತ ಹೇಳ್ತೀವಿ ನಾವಲ್ವಾ. ಆ ಅಳಿಲು ಸೇವೆಯನ್ನ ನಾವು ಮಾಡಬೇಕು. ಅಳಿಲು ಸೇವೆ ಅಂತ ತಕ್ಷಣ ಒಂದು ಉದಾಹರಣೆ ಹೇಳ್ತೀನಿ. ರಾವಣ ಸೀತೆಯನ್ನ ಲಂಕೆಗೆ ಅಪಹರಿಸಿಕೊಂಡು ಹೋಗಿರ್ತಾನೆ. ರಾಮ ಮತ್ತೆ ಹಲವಾರು ಕಪಿಸೇನೆಯರು, ಆಂಜನೇಯ ಅಂತ ಏನು ಕರಿತೀವಲ್ಲ ನಾವು, ಕಪಿಸೈನ್ಯರು ರಾಮನೊಟ್ಟಿಗೆ, ಲಕ್ಷ್ಮಣ, ರಾಮ ಲಕ್ಷ್ಮಣ ಮತ್ತೆ ಕಪಿಸೈನ್ಯರು ಏನ್ ಮಾಡಿರ್ತಾರೆ, ಸೀತೆಯ ಅನ್ವೇಷಣೆಯನ್ನ ಮಾಡ್ತಿರ್ತಾರೆ, ಸೀತೆಯನ್ನ ಹುಡುಕ್ತಾ ಇರ್ತಾರೆ. ಕೊನೆಗೆ ಆಂಜನೇಯ ಹನುಮಂತನಿಗೆ ಗೊತ್ತಾಗುತ್ತೆ ಸೀತೆ ರಾವಣೊಟ್ಟಿಗೆ ಲಂಕೆಯಲ್ಲಿದ್ದಾಳೆ ಅಂತೇಳಿ. ಲಂಕೆ ಅಂದ್ರೆ ಈಗಿರುವಂತಹ ಶ್ರೀಲಂಕಾ ಪ್ರದೇಶದಲ್ಲಿ, ಅರ್ಥ ಆಗ್ತಿದೆಯಾ? ಅದು ಲಂಕಾ, ರಾವಣ ಇದ್ದಂತಹ ಒಂದು ಪ್ರದೇಶ. ಸೀತೆ ಲಂಕೆಯಲ್ಲಿದ್ದಾಳೆ ಅಂತ ಗೊತ್ತಾಗ್ತದೆ. ಭಾರತದ ತುತ್ತ ತುದಿಯ ಭಾಗ ಕೆಳಗಡೆ ಕನ್ಯಾಕುಮಾರಿ ಅಲ್ವಾ, ಕನ್ಯಾಕುಮಾರಿ ಹತ್ರ ರಾಮ ಲಕ್ಷ್ಮಣ ಮತ್ತೆ ಹಲವಾರು ಸಾಕಷ್ಟು ಕಪಿ ಸೈನ್ಯಗಳಿದ್ದಾವೆ. ಲಂಕಾ ದೇಶಕ್ಕೆ ಪ್ರದೇಶಕ್ಕೆ ಹೋಗಕ್ಕೆ ಮಧ್ಯ ಸಮುದ್ರ, ಸಮುದ್ರ ಅಂದ್ರೆ ಕೇಳ್ಬೇಕಾ, ತುಂಬಾ ವಿಶಾಲವಾದಂತಹ ಬಹುದೊಡ್ಡ ಸಮುದ್ರ ಅದು. ಸೇತುವೆಯನ್ನ ಕಟ್ಟಲಿಕ್ಕೆ ಆಗಲ್ಲ, ಅಥವಾ ಸಮುದ್ರದಲ್ಲಿ ಹೋಗ್ಲಿಕ್ಕೂ ಸಹ ಆಗಲ್ಲ. ಅದಕ್ಕೆ ಕಪಿ ಸೈನ್ಯಗಳು ಏನ್ ಮಾಡ್ತವೆ, ರಾಮನೊಟ್ಟಿಗೆ ಇದ್ದವೆಲ್ಲ ಸೇತುವೆಯನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತವೆ. ಕಲ್ಲು ಬಂಡೆಗಳನ್ನ ತಂದು 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 ಏನ್ ಮಾಡ್ತವೆ, ಸಮುದ್ರದಲ್ಲಿ ಹಾಕಲಿಕ್ಕೆ ಕಪಿ ಸೈನ್ಯಗಳು ಮಾಡ್ತವೆ. ಅರ್ಥ ಆಗ್ತಿದ್ಯಾ? ಆ ಕಲ್ಲು ಬಂಡೆ ತಂದು ಹಾಕುವಂತ ಸಮಯದಲ್ಲಿ ಕಪಿ ಸೈನ್ಯಗಳು ಏನ್ ಮಾಡ್ತವೆ, ಕಲ್ಲು ಬಂಡೆ ಮೇಲೆ ಶ್ರೀರಾಮ ಶ್ರೀರಾಮ ಅಂತ ಬರೀತವೆ. ಬರೆದಾಗ ಆ ಕಲ್ಲು ಬಂಡೆಗಳು ಏನಾಗ್ತವೆ, ಸಮುದ್ರದಲ್ಲಿ ತೇಲೋದಕ್ಕೆ ಪ್ರಾರಂಭ ಮಾಡ್ತವೆ. ಆಗ ಒಂದು ಪುಟ್ಟ ಅಳಿಲು ಬರ್ತದೆ. ಎಲ್ಲ ಕಲ್ಲು ಬಂಡೆ ಹಾಕ್ತಿರ್ತಾರೆ, ಕಲ್ಲು ಬಂಡೆಗಳನ್ನ ಹಾಕ್ತಾ ಹಾಕ್ತಾ ಮರಳನ್ನ ಹಾಕ್ತಾ ಇರ್ತಾರೆ ಕಲ್ಲು ಬಂಡೆಗಳ ಮೇಲ್ಗಡೆ. ಅವಾಗ ಒಂದು ಅಳಿಲು ಬಂದು
ಅಳಿಲು ಬಂದು ಏನ್ ಮಾಡುತ್ತೆ, ಸಮುದ್ರ ತೀರ ಅಂದ್ರೆ ಮರಳು ಪ್ರದೇಶ ಅಲ್ವಾ, ಅಳಿಲು ಬಂದು ಏನ್ ಮಾಡುತ್ತೆ ಆ ಮರಳಲ್ಲಿ ಹೊರಳಾಡಿ 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 ಅಂದ್ರೆ ನಿಮ್ಗೆ ಗೊತ್ತಲ್ವಾ, ಹೊರಳಾಡಿ ಹೊರಳಾಡಿ ಹೋಗಿ ಏನ್ ಮಾಡುತ್ತೆ ಸೇತುವೆ ಮೇಲೆ ಮೈ ಕೊಡುವುತ್ತೆ, ಮೈ ಕೊಡುವುತ್ತೆ, ಕಡುವುದಾಗಿ ಮಾಡುತ್ತೆ ಅಳಿಲಿಗೆ ಹತ್ತಿರುವಂತಹ ಮರಳೆಲ್ಲ ಮೈ ಮೇಲೆ ಹತ್ತಿರುವಂತಹ ಮರಳೆಲ್ಲ ಸೇತುವೆ ಮೇಲೆ ಬೀಳುತ್ತೆ. ಅವಾಗ ರಾಮ ಬಂದು ಕೇಳ್ತಾನಂತೆ ಅಳಿಲಿಗೆ, ಏನ್ ಮಾಡ್ತಿದ್ಯಾ ನೀ ಅಂತ ಹೇಳಿ, ಭಗವಂತ ನಿನಗೆ ಒಳ್ಳೇದಾಗ್ಲಿ ಅಂತ ಹೇಳಿ ನನ್ನಿಂದ ಒಂದು ಅಳಿಲ್ ಸೇವೆಯನ್ನ ನಾನು ನಿನಗೆ ಮಾಡ್ತಾ ಇದ್ದೀನಿ, ನನ್ನ ದೇಹದಲ್ಲಿ ಮರಳನ್ನ ಹಚ್ಕೊಂಡು ಆ ಸೇತುವೆ ಮೇಲೆ ಹೋಗಿ ಉದುರಿಸ್ತಾ ಇದ್ದೀನಿ, ಇದು ನನ್ನ ಒಂದು ಸೇವೆ, ಪುಟ್ಟ ಸೇವೆ ಅಂತ ಹೇಳಿ ಹೇಳುತ್ತೆ ಅಳಿಲು. ಹಾಗಾಗಿ ನಾವು ಯಾವುದೇ ಒಂದು ಸಣ್ಣ ಪುಟ್ಟ ಕೆಲಸಗಳಿಗೆ ಅಳಿಲು ಸೇವೆ ಅಂತ ಹೇಳಿ ನಾವು ಕರಿತೀವಿ ಅಲ್ವಾ. ಸೊ ಹಾಗೆ ಇದು ನೆನಪಾಯ್ತು ಅಳಿಲು ಸೇವೆ ಅಂತ ತಕ್ಷಣ ಬನ್ನಿ ಪಾಠ ಹೋಗೋಣ. ಲೆಟ್ಸ್ ನನ್ನ ಪಾಠ ಓದ್ತಾ ಹೋಗ್ತೀನಿ ಆಯ್ತಾ. ಅದೊಂದು ಭಾನುವಾರ ಶಾಲೆಯ ಬಾಗಿಲು ತೆರೆದಿತ್ತು. ವಿದ್ಯಾರ್ಥಿಗಳು, ಶಿಕ್ಷಕರು, ಯುವಕ ಯುವತಿಯರು, ಊರಿನ ಹಿರಿಯರು ಸೇರಿದ್ದರು. ಬರುವುದು ತಡವಾಯಿತಲ್ಲ ಎಂದು ಹಂಪಣ್ಣನು ಓಡಿ ಬಂದನು. ಎಲ್ಲರೂ ಶಾಲೆಯ ಅಂಗಳದ ಮರದ ಕೆಳಗೆ ಸೇರಿದ್ದರು. ಸಭೆ ಪ್ರಾರಂಭವಾಯಿತು. ಶಿಕ್ಷಕರು ಎಲ್ಲರನ್ನೂ ಸ್ವಾಗತಿಸಿದರು. ಶಿಕ್ಷಕಿಯರು ಸಭೆ ಕರೆದ ಉದ್ದೇಶವನ್ನು ತಿಳಿಸಿದರು. ಎಲ್ಲರೂ ಸಲಹೆ ಸೂಚನೆಯನ್ನು ನೀಡಿ ಸಹಕರಿಸಬೇಕು ಎಂದು ಕೋರಿದರು. ಮತ್ತೊಬ್ಬ ಶಿಕ್ಷಕರು ಆಗಬೇಕಾದ ಸಿದ್ಧತೆಗಳ ಪಟ್ಟಿಯನ್ನು ಓದಿದರು. ಇದರಂತೆ ಎಲ್ಲವೂ ಆಗಬೇಕಾಗಿದೆ, ದಯವಿಟ್ಟು ಎಲ್ಲರೂ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ನೋಡಿ, ನಾನು ಹೇಳಿದ್ರೆ ಸಕ್ರಿಯವಾಗಿ ಅಂದರೆ ಚಟುವಟಿಕೆಯಿಂದ ಕೂಡಿ ಕ್ರಿಯಾತ್ಮಕವಾಗಿ, ಅರ್ಥ ಆಗ್ತಿದೆಯಾ? ದಯವಿಟ್ಟು ಎಲ್ಲರೂ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಎಂದು ಮನವಿ ಮಾಡಿದರು. ಹಂಪಣ್ಣ ಆಯ್ತು ಸರ್ ಎಂದು ಕೂಗಿದ. ಶಿಕ್ಷಕರು ತಯಾರಿಸಿದ ಯೋಜನೆ, ಅವರ ಕಾಳಜಿ ಎಲ್ಲರಿಗೂ ಮೆಚ್ಚುಗೆಯಾಯಿತು. ಎಲ್ಲರೂ ಉತ್ಸುಕರಾದರು. ತಾವು ಯಾವ ಕೆಲಸ ಮಾಡುವುದು ಎಂದು ಯೋಚಿಸಿದರು. ಸಂಗಡಿಗರೊಂದಿಗೆ ಮಾತನಾಡಿಕೊಳ್ಳಲು ಶುರು ಮಾಡಿದರು. ಸ್ವಲ್ಪ ಸಮಯದ ಅನಂತರ ಮಾತುಗಳು ಕಡಿಮೆಯಾದವು. ಆಗ ಊರಿನ ಹಿರಿಯರೊಬ್ಬರು, ಯಾರು ಯಾರು ಯಾವ ಯಾವ ಸಿದ್ಧತೆಗಳನ್ನು ನಿರ್ವಹಿಸುತ್ತೀರಿ ಹೇಳಿರಿ ಎಂದರು. ಕ್ರೀಡಾ ಮಂತ್ರಿ ಹಬೀಬ್, ವಾದ್ಯದ ಜವಾಬ್ದಾರಿಯನ್ನು ನಮ್ಮ ತರಗತಿಯವರು ನಿರ್ವಹಿಸುತ್ತಾರೆ ಎಂದರು. ಶಿಕ್ಷಣ ಮಂತ್ರಿ ಡೀನಾ, ನಮ್ಮ ತರಗತಿಯವರು ಘೋಷಣಾ ಫಲಕಗಳನ್ನು ಸಿದ್ಧಪಡಿಸುತ್ತೇವೆ ಎಂದಳು. ದೊಡ್ಡೇಶನು, ಕವಿಗಳ ಚಿತ್ರ ನಮ್ಮ ತರಗತಿಯವರದು ಎಂದನು. ಹಾಡು ಮತ್ತು ನೃತ್ಯಕ್ಕೆ ಸಾಂಸ್ಕೃತಿಕ ಸಂಘದವರು ತಯಾರಾಗುತ್ತಾರೆ ಎಂದಳು ಮಯೂರಿ. ಚಿಕ್ಕ ಮಕ್ಕಳಿಗೆ ವೇಷಭೂಷಣಗಳನ್ನು ನಾವು ತೊಡಿಸುತ್ತೇವೆ ಎಂದನು ಪಿಂಟೋ. ಆರತಿಯನ್ನು ನಾವು ಹಿಡಿಯುತ್ತೇವೆ ಎಂದಳು ಉನ್ನತಿ. ಪೂರ್ಣಕುಂಭ ನಾವು ಹೊರುತ್ತೇವೆ ಎಂದಳು ಡಾಲಿ. ಮಂಟಪದ ಅಲಂಕಾರ ನಮಗಿರಲಿ ಎಂದರು ಯುವಕ ಸಂಘದವರು. ಕೋಲಾಟ ಮತ್ತು ಡೊಳ್ಳು ಕುಣಿತ ನಾವು ಮಾಡುತ್ತೇವೆ ಎಂದರು ಯುವತಿ ಮಂಡಳಿಯವರು. ಎಲ್ಲೆಡೆ ತೋರಣ ಹಾಕಿಸುವ ಮತ್ತು ಎಲ್ಲರಿಗೂ ಉಪಹಾರ ಕೊಡಿಸುವ ಜವಾಬ್ದಾರಿಯನ್ನು ನಮ್ಮ ಹಿರಿಯರು ವಹಿಸಿಕೊಂಡವರು. ಅರ್ಥ ಆಗ್ತಿದೆಯಾ? ಬರೀ ಪಾಠ ಹೋಗೋಣ ನೋಡಿ. ಅದೊಂದಿನ ಭಾನುವಾರ ಸಂಡೇ ಅಲ್ವಾ, ಶಾಲೆಯ ಬಾಗಿಲು ತೆರೆದಿತ್ತು. ಭಾನುವಾರ ಶಾಲೆ ಬಾಗಿಲು ತೆರೆದಿತ್ತು. ಎಲ್ಲರಿಗೂ ಆಶ್ಚರ್ಯ ಆಯಿತು, ಏನಿದೆ ಇವತ್ತು? ವಿದ್ಯಾರ್ಥಿಗಳು, ಶಿಕ್ಷಕರು, ಯುವಕ ಯುವತಿಯರು, ಊರಿನ ಹಿರಿಯರು ಸಹ ಆ ಶಾಲೆ ಹತ್ರ ಭಾನುವಾರ ಬಂದು ಸಭೆಯನ್ನ ಸೇರಿದ್ರು. ಬರುವುದು ತಡವಾಯ್ತಲ್ಲ ಅಂತ ಹೇಳಿ ಹಂಪಣ್ಣ ಓಡಿ ಬಂದ. ಹಂಪಣ್ಣ ಎನ್ನುವಂತಹ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ, ಶಾಲೆಗೆ ಮೀಟಿಂಗ್ ಕರೆದಿದ್ದಾರೆ ಭಾನುವಾರ, ಇವತ್ತು ಶಾಲೆ ಬಾಗಿಲು ತೆರೆದಿದೆ, ಎಲ್ಲರೂ ಮೀಟಿಂಗ್ ಸೇರ್ಬಿಟ್ಟಿದ್ದಾರೆ, ಯುವಕ ಯುವತಿಯರು, ಶಿಕ್ಷಕ ಶಿಕ್ಷಕಿಯರು, ಮುಖ್ಯೋಪಾಧ್ಯಾಯರು, ಊರಿನ ಹಿರಿಯರು ಎಲ್ಲರೂ ಸೇರ್ಬಿಟ್ಟಿದ್ದಾರೆ, ನಾನೇ ತಡ ಆಯ್ತು ಅಂತ ಹೇಳಿ ಹಂಪಣ್ಣ ಏನ್ ಮಾಡ್ತಾನೆ, ಓಡಿ ಬರ್ತಾನೆ. ಎಲ್ಲರೂ ಶಾಲೆಯ ಅಂಗಳದ ಮರದ ಕೆಳಗೆ ಸೇರಿದ್ದರು. ನೋಡಿ, ಎಲ್ಲರೂ ಆ ಶಾಲೆಯ ಫೀಲ್ಡ್ ಅಲ್ಲಿ ಒಂದು ಮರ ಇತ್ತಂತೆ, ಆ ಮರದ ಕೆಳಗಡೆ ಮೀಟಿಂಗ್ ಅನ್ನ ಸೇರಿದ್ರಂತೆ. ಸಭೆ ಪ್ರಾರಂಭವಾಯಿತು. ಮೀಟಿಂಗ್ ಪ್ರಾರಂಭ ಆಯಿತು. ಶಿಕ್ಷಕರು ಎಲ್ಲರನ್ನ ಸ್ವಾಗತಿಸಿದರು. ಶಾಲಾ ಶಿಕ್ಷಕರು ಏನ್ ಮಾಡ್ತಾರೆ, ಬಂದಿರುವಂತಹ ಊರಿನ ಹಿರಿಯ ಮುಖಂಡರುಗಳನ್ನ ಮತ್ತೆ ವಿದ್ಯಾರ್ಥಿಗಳನ್ನ ಸ್ವಾಗತವನ್ನ ಮಾಡಿದ್ರಂತೆ. ಶಿಕ್ಷಕಿಯರು ಸಭೆ ಕರೆದ ಉದ್ದೇಶವನ್ನು ತಿಳಿಸಿದರು. ಟೀಚರ್ಸ್ ಇರ್ತಾರಲ್ಲ, ಈ ಮೀಟಿಂಗ್ ಅನ್ನ ಏನಕ್ಕೆ ಕರೆದಿದ್ದೀವಿ, ಸಭೆಯನ್ನ ಏನಕ್ಕೆ ಕರೆದಿದ್ದೀವಿ ಎನ್ನುವಂತಹ ಒಂದು ಉದ್ದೇಶವನ್ನ ತಿಳಿಸಿದ್ರಂತೆ. ಎಲ್ಲರೂ ಸಲಹೆ ಸೂಚನೆಯನ್ನು ನೀಡಿ ಸಹಕರಿಸಬೇಕು. ಬಂದಿರುವಂತಹ ನನ್ನ ಎಲ್ಲ ಊರಿನ ಹಿರಿಯ ಮುಖಂಡರೇ ಮತ್ತು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ಸಲಹೆ ಮತ್ತೆ ಸೂಚನೆಗಳನ್ನ ನಮಗೆ ತಿಳಿಸಿ ಅಂತ ಹೇಳಿ, ತಿಳಿಸಿ ಸಹಕರಿಸಬೇಕು ಅಂತ ಹೇಳಿ ಶಿಕ್ಷಕಿ ಕೇಳ್ತಾರೆ. ಮತ್ತೊಬ್ಬ ಶಿಕ್ಷಕರು ಆಗಬೇಕಾದ ಸಿದ್ಧತೆಗಳು
ಪಟ್ಟಿಯನ್ನು ಓದಿದ್ರು. ನಾಳೆ ಪ್ರೋಗ್ರಾಮಿಂಗ್ ಏನೇನು ಹಾಕ್ಬೇಕು, ನಾಳೆ ಪ್ರೋಗ್ರಾಮ್ ಯಾವ್ದಿದೆ, ನಾಳೆ ಪ್ರೋಗ್ರಾಮ್ಗೆ ನಾವು ಯಾವ ಯಾವ ರೀತಿ ಸಿದ್ಧತೆಯನ್ನು ಮಾಡ್ಕೋಬೇಕು ಎನ್ನುವಂತಹದ್ದು ಒಬ್ಬ ಶಿಕ್ಷಕರು ಓದ್ತಾರಂತೆ. ಇದರಂತೆ ಎಲ್ಲವೂ ಆಗಬೇಕು. ನಾನು ಇವಾಗ ಎಲ್ಲಾ ಪಟ್ಟಿಗಳನ್ನು ಓದಿದ್ನಲ್ಲ, ನಾಳೆ ಫಂಕ್ಷನ್ಗೆ, ನಾಳೆ ಕಾರ್ಯಕ್ರಮಕ್ಕೆ ಏನೇನಾಗ್ಬೇಕು ಅಂತೇಳಿ ಇದರಂತೆ ನೀವೆಲ್ಲರೂ ಸಹ ನಾಳೆ ಸಿದ್ಧ ಆಗ್ಬೇಕು ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ ಶಿಕ್ಷಕರು ಹೇಳ್ತಾರೆ, ದಯವಿಟ್ಟು ನಾಳೆ ಎಲ್ಲರೂ ಸಕ್ರಿಯವಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಎಂದು ಮನವಿ ಮಾಡ್ಕೊಳ್ತಾರೆ. ಆಯ್ತಾ, ಹಿಂದೆ ಓಡ್ ಬಂದಿತ್ತಲ್ಲ ಹಂಪಣ್ಣ, ಆಯ್ತು ಸರ್ ಅಂತ ಹೇಳಿ ಹೀಗೆ ಕೈತಿದ್ದಂತೆ. ಶಿಕ್ಷಕರು ತಯಾರಿಸಿದ ಯೋಜನೆ, ಅವರ ಕಾಳಜಿ ಎಲ್ಲರಿಗೂ ಮೆಚ್ಚುಗೆ ಆಯಿತು. ಅಲ್ಲಿ ಬಂದಿರುವಂತಹ ಊರಿನ ಹಿರಿಯರಿಗೆ, ಮುಖಂಡರಿಗೆ ಈ ಶಿಕ್ಷಕರು ತಯಾರಿಸಿದಂತಹ ಯೋಜನೆ ನೋಡಿ. ಯೋಜನೆ ಕರ್ತವ್ಯಗಳ ರೂಪುರೇಷೆಗಳ ಸಿದ್ಧತೆ ಅರ್ಥಾಗ್ತಿದೆಯಾ? ನಾಳೆ ಏನೇನ್ ಮಾಡ್ಬೇಕು ಎನ್ನುವಂತಹ ಕರ್ತವ್ಯ ಸಿದ್ಧತೆಗಳು ಮತ್ತು ಕಾಳಜಿಯ ಬಗ್ಗೆ ಊರಿನ ಹಿರಿಯರಿಗೆ ತುಂಬಾ ಮೆಚ್ಚುಗೆ ಆಯ್ತು, ತುಂಬಾ ಇಷ್ಟ ಆಯ್ತಂತೆ. ಮತ್ತೆ ವಿದ್ಯಾರ್ಥಿಗಳೆಲ್ಲರೂ ಸಹ ಖುಷಿ ಆಯ್ತಂತೆ, ಉತ್ಸಾಹಕರಾದ್ರಂತೆ. ತಾವು ಯಾವ ಕೆಲಸ ಮಾಡಬೇಕು, ಯಾವುದನ್ನ ಮಾಡಬೇಕು ಅಂತ ಹೇಳಿ ಸಂಗಡಿಗರೆಲ್ಲ, ಆ ವಿದ್ಯಾರ್ಥಿಗಳು ಬಂದಿದ್ರಲ್ಲ, ಆ ಸಂಗಡಿಗರೆಲ್ಲ ಯೋಚನೆ ಮಾಡ್ತಿದ್ರು. ಆಯ್ತು ಸರಿ, ನಾಳೆ ನಾವು ಯಾವ್ಯಾವ ಕಾರ್ಯಕ್ರಮಗಳನ್ನ ಮಾಡಬೇಕು, ನಾಳೆ ಯಾವ್ಯಾವ ಕೆಲಸಗಳನ್ನ ನಾವು ಮಾಡಬೇಕು ಅಂತ ಹೇಳಿ ಶುರು ಮಾಡಿದ್ರಂತೆ. ಸ್ವಲ್ಪ ಸಮಯದ ಅನಂತರ ಸಭೆ ಗಲಾಟೆ ನಡೆದಿರ್ತಲ್ಲ, ಮಾತುಕತೆ ಸ್ವಲ್ಪ ಕಡಿಮೆ ಆಯ್ತಂತೆ. ಆಗ ಊರಿನ ಹಿರಿಯರೊಬ್ಬರು, ಯಾರ್ಯಾರು ಯಾವ ಯಾವ ಸಿದ್ಧತೆಗಳನ್ನು ನಿರ್ವಹಿಸುತ್ತೀರಿ ಹೇಳಿ ಅಂತ ಹೇಳಿ ಕೇಳ್ತಾರೆ. ಊರಿನ ಹಿರಿಯರೊಬ್ಬರು ಕೇಳ್ತಾರೆ ಮಕ್ಕಳಿಗೆಲ್ಲ, ನಾಳೆ ನೀವು ಯಾವ್ಯಾವ ಕೆಲಸವನ್ನ ಮಾಡ್ತೀರಾ, ಯಾರ್ಯಾರು ಯಾವ್ಯಾವ ಕೆಲಸವನ್ನ ಮಾಡ್ತಾರೆ ಹೇಳ್ರಿ ಅಂತ ಹೇಳ್ತಾರೆ. ಅದಕ್ಕೆ ಬನ್ನಿ ನೋಡೋಣ, ಕ್ರೀಡಾ ಮಂತ್ರಿ ಹೇಳ್ತಾರಂತೆ, ಹಬೀಬ್. ಕ್ರೀಡಾ ಮಂತ್ರಿ ಯಾರು? ಹಬೀಬ್. ಓಕೆ, ಇರ್ಲಿ. ಹಬೀಬ್ ಹೇಳ್ತಾರಂತೆ, ವಾದ್ಯದ ಜವಾಬ್ದಾರಿಯನ್ನ ನಮ್ಮ ತರಗತಿಯರು ನಿರ್ವಹಿಸುತ್ತಾರೆ. ವಾದ್ಯ ಅಂತಂದ್ರೆ ಏನು? ಸೌಂಡ್ ಸಿಸ್ಟಮ್ಸ್, ಧ್ವನಿ ಮಾಡುವ ಉಪಕರಣ, ನುಡಿಸುವ ಸಾಧನಗಳು. ಅರ್ಥಾಗ್ತಿದ್ಯಾ? ಡೋಲ್ ಬಡಿಯೋದಾಗಿರ್ಬೋದು, ಬ್ಯಾಂಡ್ ಬಡಿಯೋದಾಗಿರ್ಬೋದು, ತುತ್ತುರಿಯುವುದಾಗಿರ್ಬೋದು, ಅರ್ಥಾಗ್ತಿದ್ಯಾ? ಈ ವಾದ್ಯದ ಜವಾಬ್ದಾರಿಯನ್ನ ನಮ್ಮ ತರಗತಿಯರು ವಹಿಸ್ಕೊಳ್ತಾರೆ ಅಂತ ಹೇಳಿ ಕ್ರೀಡಾ ಮಂತ್ರಿ ಯಾರಿದ್ದಾರೆ? ಹಬೀಬ್ ಹೇಳ್ತಾರಂತೆ. ಅದಕ್ಕೆ ಶಿಕ್ಷಣ ಮಂತ್ರಿ ಹೇಳ್ತಾಳೆ, ಯಾರು? ಡೀನಾ. ನಮ್ಮ ತರಗತಿಯವರು ಘೋಷಣಾ ಫಲಕಗಳನ್ನು ಸಿದ್ಧಪಡಿಸುತ್ತೇವೆ ಎಂದಳು. ಶಿಕ್ಷಣ ಮಂತ್ರಿ ಯಾರು? ಡೀನಾ. ಆ ಶಾಲೆಯಲ್ಲಿ ಇರುವಂತಹ ಶಿಕ್ಷಣ ಮಂತ್ರಿ ಯಾರು? ಡೀನಾ ಎನ್ನುವಂತಹ ವಿದ್ಯಾರ್ಥಿ ಏನ್ ಮಾಡ್ತಾಳೆ, ನಮ್ಮ ತರಗತಿಯಲ್ಲಿ ಘೋಷಣಾ ಫಲಕಗಳನ್ನ, ಘೋಷಣಾ ಫಲಕಗಳಂದ್ರೆ ಏನ್ ಹೇಳಿ, ಮೆರವಣಿಗೆ ಹೋಗುವಾಗ ನಾವು ಒಂದು ಫಲಕಗಳನ್ನು ಇಟ್ಕೊಂಡು ಹೋಗ್ತಿರ್ತೀವಿ ಅಲ್ವಾ? ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಬೇಕೇ ಬೇಕು, ಸ್ವತಂತ್ರ ಬೇಕು, ವಿ ವಾಂಟ್ ಜಸ್ಟಿಸ್ ಅಂತ ಹೇಳಿ ಕೂಗ್ತೀವಲ್ವಾ? ಆ ವಾಕ್ಯಗಳನ್ನು ನಾವು ಫಲಕಗಳನ್ನ ಕರಿತೀವಿ. ಅರ್ಥ ನೋಟಿಸ್ ಬೋರ್ಡ್, ಸಾರಿ ಬೋರ್ಡ್, ನೋಟಿಸ್ ಬೋರ್ಡ್ ಅಂತ ಆಗ್ತಿದ್ಯಾ, ಅದನ್ನ ಸಿದ್ಧಪಡಿಸಿರ್ತೀವಿ ಅಂತ ಹೇಳಿ ಡೀನಾ ಹೇಳ್ತಾರಂತೆ. ಅದಕ್ಕೆ ದೊಡ್ಡೇಶ ಹೇಳ್ತಾರಂತೆ, ನೋಡಿ, ಕವಿಗಳ ಚಿತ್ರ ನಮ್ಮ ತರಗತಿಯವರದು. ಓಕೆ, ನಾಳೆ ಕಾರ್ಯಕ್ರಮಕ್ಕೆ ಕವಿಗಳ ಭಾವಚಿತ್ರವನ್ನ ತರುವುದು ನಮ್ಮ ಕೆಲಸ ಅಂತ ಹೇಳಿ ದೊಡ್ಡೇಶ ಹೇಳ್ತಾನೆ. ಆಯ್ತಾ, ಹಾಡು ಮತ್ತು ನೃತ್ಯಕ್ಕೆ, ನಾಳೆ ಹಾಡು ಹೇಳೋದಕ್ಕೆ ಮತ್ತೆ ನೃತ್ಯ ಅಂದ್ರೆ ಡ್ಯಾನ್ಸ್ ಮಾಡೋದಕ್ಕೆ ಸಾಂಸ್ಕೃತಿಕ ಸಂಘದವರು ತಯಾರಾಗುತ್ತಾರೆ ಎಂದಳು ಮಯೂರಿ. ಅರ್ಥಾಗ್ತಿದ್ಯಾ? ಮಯೂರಿ ಏನ್ ಹೇಳ್ತಾಳೆ, ಹಾಡು ಮತ್ತೆ ನೃತ್ಯವನ್ನ ಮಾಡೋದಕ್ಕೆ ಸಾಂಸ್ಕೃತಿಕ ಸಂಘದವರು ಇರ್ತಾರೆ ಅಂತ ಹೇಳಿ ಹೇಳ್ತಾಳೆ. ಚಿಕ್ಕ ಮಕ್ಕಳಿಗೆ ವೇಷಭೂಷಣವನ್ನು ನಾವು ತೊಡಿಸುತ್ತೇವೆ ಎಂದನು ಪಿಂಟೋ. ಪಿಂಟೋ ಎನ್ನುವಂತಹ ವಿದ್ಯಾರ್ಥಿ ಏನ್ ಮಾಡ್ತಾನೆ, ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಮಕ್ಕಳಿಗೆ ವೇಷಭೂಷಣಗಳನ್ನ ನಾವು ಹಾಕ್ಸ್ತೀವಿ ಅಂತ ಹೇಳಿ ಹೇಳ್ತಾನೆ. ಆರತಿ, ಆರತಿಯನ್ನು ನಾವು ಹಿಡಿತೇವೆ ಎಂದಳು ಉನ್ನತಿ. ಉನ್ನತಿ ಎನ್ನುವಂತಹ ವಿದ್ಯಾರ್ಥಿ ಏನ್ ಮಾಡ್ತಾಳೆ, ನಾಳೆ ಕಾರ್ಯಕ್ರಮಕ್ಕೆ ಆರತಿಯನ್ನು ಮಾಡುವಂತಹ ಕೆಲಸವನ್ನ ನಾವು ಮಾಡ್ತೀವಿ ಅಂತ ಹೇಳಿ ಹೇಳ್ತಾರೆ. ಪೂರ್ಣ ಕುಂಭ ನಾವು ಹೊರುತ್ತೇವೆ ಎಂದಳು ಡಾಲಿ. ಪೂರ್ಣ ಕುಂಭ ಅಂತಂದ್ರೆ ಮೆರವಣಿಗೆ ಅಂತ ತಕ್ಷಣ ಕುಂಭ ಇರುತ್ತಲ್ವಾ, ಒಂದ್ ಸಣ್ಣ ಪುಟ್ಟ ಕಳ ಕೊಡ್ಪಾನ, ಪುಟ್ಟ ಕಳಸ, ನೀರ್ ಹಾಕಿ, ಎಲೆ ಇಟ್ಟು, ಕಾಯಿ ಇಟ್ಟು ಒಂದು ಕಳಸವನ್ನು ಮಾಡ್ತಾರೆ. ಅದು ಪೂರ್ಣ ಕುಂಭವನ ನಮ್ದು ಹೊರುವ ಕೆಲಸ ನಮ್ದು ಅಂತ ಹೇಳಿ ಡಾಲಿ ಹೇಳ್ತಾಳೆ. ಮಂಟಪದ ಅಲಂಕಾರ ನಮಗಿರಲಿ ಎಂದರು ಯುವಕ ಸಂಘದವರು. ಅರ್ಥಾಗ್ತಿದ್ದೆ, ಯುವಕ ಸಂಘದವರು ಏನ್ ಹೇಳ್ತಾರೆ, ಮಂಟಪದ ಅಲಂಕಾರ, ಮಂಟಪದ ಜವಾಬ್ದಾರಿ ನಮಗಿರಲಿ ಅಂತ ಹೇಳ್ತಾರೆ. ಕೋಲಾಟ ಮತ್ತು ಡೊಳ್ಳು ಕುಣಿತ ನಾವು ಮಾಡುತ್ತೇವೆ ಎಂದರು ಯುವತಿ ಮಂಡಳಿಯವರು. ಯುವತಿ ಮಂಡಳಿಯವರು ಏನ್ ಮಾಡ್ತಾರೆ, ಕೋಲಾಟ ಮತ್ತೆ ಡೊಳ್ಳು ಕುಣಿತವನ್ನು ನಾವು ಮಾಡ್ತೇವೆ ಅಂತ ಹೇಳಿ ಯುವತಿ ಮಂಡಳಿಯವರು ಹೇಳ್ತಾರೆ. ಎಲ್ಲೆಡೆ ತೋರಣ ಹಾಕಿಸುವ ಮತ್ತು ಎಲ್ಲರಿಗೂ ಉಪಹಾರ ಕೊಡಿಸುವ ಜವಾಬ್ದಾರಿಯನ್ನು ಊರಿನ ಹಿರಿಯರು ವಹಿಸಿಕೊಂಡರು. ನೋಡಿ, ಊರಿನ ಹಿರಿಯರು ಏನ್ ಮಾಡ್ತಾರೆ, ತೋರಣ ಹಾಕೋದು, ಬಾಳೆಕಂಬವನ್ನು ಕಟ್ಟುವಂತಹದ್ದಾಗಿರ್ಬೋದು, ಮತ್ತೆ ಎಲ್ಲರಿಗೂ ಬಂದಿರುವಂತಹ ಜನಗಳಿಗೆ, ವಿದ್ಯಾರ್ಥಿಗಳಿಗೆ, ಮೆರವಣಿಗೆಯಲ್ಲಿ ಪಾಲ್ಗೊಂಡಂತಹ ಎಲ್ಲ ಜನಗಳಿಗೆ ಉಪಹಾರವನ್ನು ಕೊಡಿಸುವಂತಹ ಜವಾಬ್ದಾರಿನ ಆ ಊರಿನ ಹಿರಿಯರು ವಹಿಸ್ಕೊಳ್ತಾರೆ. ಅರ್ಥ ಆಗ್ತಿದ್ಯಾ? ಇವತ್ತು ಭಾನುವಾರ ಎಲ್ಲರೂ ಸಭೆ ಸೇರಿರ್ತಾರೆ ಒಂದು ಮರದ ಕೆಳಗಡೆ.
ನಾಳೆಯ ಫಂಕ್ಷನ್ ನಾಳೆಯ ಕಾರ್ಯಕ್ರಮಕ್ಕೆ ಏನೇನು ಸಿದ್ಧತೆಯನ್ನ ಮಾಡ್ಕೋಬೇಕು ಎನ್ನುವಂತದ್ದು ಇವತ್ತು ಅವರು ಚರ್ಚೆಯನ್ನ ಮಾಡ್ತಾರೆ ಅರ್ಥಕ್ಕಿದೆಯಾ ಸೋ ಇಲ್ಲಿವರೆಗೂ ಇಂದಿನ ತರಗತಿ ಇರಲಿ ನಾಳೆ ಫಂಕ್ಷನ್ ಗೆ ನಾಳೆ ಫಂಕ್ಷನ್ ಏನೇನು ತಯಾರಿ ಮಾಡ್ಕೋಬೇಕು ಅಂತ ಹೇಳಿ ಇವತ್ತು ತಯಾರಿ ಮಾಡ್ಕೊಂಡ್ರಲ್ವಾ ಸೋ ಹಾಗೆ ನಾಳೆ ಯಾವ ಏನು ಫಂಕ್ಷನ್ ಇದೆ ಯಾರ್ಯಾರು ಯಾವ ಭಾಷಣವನ್ನ ಮಾಡ್ತಾರೆ ಯಾರ್ಯಾರು ಏನೇನು ಮಾಡ್ತಾರೆ ಅನ್ನೋದನ್ನ ನಾಳೆ ತರಗತಿಯಲ್ಲಿ ನಾವು ನೋಡ್ತಾ ಹೋಗೋಣ ಅರ್ಥಕ್ಕಿದೆಯಾ ಪದಗಳ ಅರ್ಥ ಆಯ್ತು ಅಂತ ಹೇಳಿ ಭಾವಿಸ್ತೀನಿ ವಿವರಣೆಯನ್ನ ಇದು ಅರ್ಥ ಆಯ್ತು ಅಂತ ಹೇಳಿ ಭಾವಿಸ್ತೀನಿ ಪಾಠ ನಾನು ಓದಿ ಆಯ್ತು ಓದಿ ನಿಮಗೆ ಅದರ ಭಾವಾರ್ಥ ವಿವರಣಾತ್ಮಕವಾಗಿ ತಿಳಿಸಿದ್ದೇನೆ ಇದು ಸಹ ನಿಮಗೆ ಅರ್ಥ ಆಯ್ತು ಅಂತ ಹೇಳಿ ಭಾವಿಸ್ತೀನಿ ಓಕೆ ಮುಂದಿನ ತರಗತಿಯಲ್ಲಿ ನಾಳೆ ಯಾವ ಫಂಕ್ಷನ್ ಇದೆ ಆ ಫಂಕ್ಷನ್ ನಾವು ಚರ್ಚೆಯನ್ನ ಮಾಡೋಣ ಓಕೆನಾ ಥ್ಯಾಂಕ್ ಯು ಸೋ ಮಚ್